ಕ್ಷೀರಮ್ಮ ಅವ್ರ ಜೊತೆಗೆ ನಾವೆಲ್ಲ ಕ್ರಿಕೆಟ್ ಆಡಿದ್ದೀವಿ. ಮೊದಲು ಸಾಹಿತ್ಯದ ಮತ್ತು ಕಾವ್ಯದ ವಿದ್ಯಾರ್ಥಿಗಳು ಯಾರೂ ಕೂಡ ಮುಖಪುಟದ ಆಚೆಗೆ ಕಲಾವಿದರನ್ನ ಗಮನಿಸದೇ ಇರುವಂಥ ಸಂದರ್ಭದಲ್ಲಿ ಕೀರಮ್ ಅವರು ನಮ್ಮೆಲ್ಲ ಪ್ರಯೋಗದ ಬಗ್ಗೆ ತಮ್ಮ ಪಿ ಎಚ್ ಡಿ ವಿದ್ಯಾರ್ಥಿಗಳು ತಮ್ಮ ಸಲಹೆಗೆ ಬಂದರೆ ಅವರೆಲ್ಲರಿಗೂ ನನ್ನನ್ನು ಪರಿಚಯ ಮಾಡ್ತಾಯಿದ್ರು. ನನ್ನ ಪ್ರಯೋಗದ ಬಗ್ಗೆ ಅವ್ರು ಮಾತಾಡ್ತಾಯಿದ್ರು. ಈಗಾಗಲೇ ಎಲ್ಲ ಗೆಳೆಯರು ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿ. ಇನ್ನೊಂದು ನನಗೆ ಅಗ್ರಹಾರ ಅವರು ಮಾತಾಡುವಾಗ ಕೀರಮ್ ಅವರು ಇನ್ನೊಂದು ಆಸಕ್ತಿಯನ್ನು ಅಗ್ರಹಾರ ಮರೆತರು ಅನಿಸುತ್ತೆ. ಅವ್ರು ಇದ್ರು ಏನೋ ಗೊತ್ತಿಲ್ಲ. ಕೀರಮ್ ಅವ್ರ ಜೊತೆಗೆ ನಾವೆಲ್ಲ ಕ್ರಿಕೆಟ್ ಆಡಿದ್ದೀವಿ. ಇಲ್ಲಿ ನಮ್ಮ ವೆಂಕಟೇಶ್, ಬೆಂಗಳೂರು ಆರ್ಟ್ ಫೌಂಡೇಶನ್ ವೆಂಕಟೇಶ್, ಸಿ ಜಿ ಕೆ ಇವರೆಲ್ಲ ಸೇರಿ ಎಂ ಆರ್ ಕಮಲ ಕವಿಗಳು, ಸಾಹಿತಿಗಳು ಮತ್ತು ಕೀರಮ್ ಅವರು, ನಾನು ಅವರು ಒಂದು ಸಾರಿ ಸಿ ಜಿ ಕೆ ಏನು ಮಾಡಿಬಿಟ್ರು ವೇದಿಕೆ ಮೇಲೆ ಡ್ರಗ್ ತೊಗೊಂಡಿರೋನ್ನ ಒಳಗಡೆ ಸೇರಿಸಲ್ಲ ಅಂತ ಅಂದರು ಅವರು. ಕೀರಮ್ ಅವರು ಆಗಲೇ ಕ್ರಿಕೆಟ್ ಆಡೋಕ್ಕೆ ಮುಂಚೆ ಬ್ಯಾಟ್ ಇಟ್ಕೊಂಡು ಅವರು ಒಂದು ಸುಮಾರು ಒಂದು 2-3 ರನ್ ಹೊಡೆದ್ರು. ಸೊ ನಾನು ಅವ್ರ ಎದುರುಗಡೆ ಇದ್ದೆ, ಬೇಗ ಬನ್ನಿರಿ ಅಂದರೆ ಅವರು ಓಡೋಕ್ಕಾಗ್ತಿರಲಿಲ್ಲ, ನಾನು ಓಡಿದೆ ಔಟ್ ಆದರು ಅವರು. ಅಂದರೆ ಕೀರಮ್ ಅವರ ಆ ವಯಸ್ಸಿನಲ್ಲಿ ಅವ್ರಿಗಿದ್ದಂಥ ಆಸಕ್ತಿ ನನಗೆ ಅಗ್ರಹಾರ ಎಲ್ಲ ಮಾತನಾಡುವಾಗ ಎಲ್ಲ ದಿನಗಳು ನೆನಪಾಗ್ತಾ ಇತ್ತು. ಆಮೇಲೆ ಕೀರಮ್ ಅವರ ರುಚಿ ಬಗ್ಗೆ ನಾವು ಬಹುಶಃ ಅವ್ರ ಜೊತೆಗಿದ್ದವರೆಲ್ರಿಗೂ ಅನುಭವ ಆಗಿರುತ್ತೆ. ಅಂದರೆ ಅಕ್ಷರವನ್ನು ಮೀರಿ ಇಡೀ ಬದುಕಿನ ಎಲ್ಲ ಸೊಗಸುಗಳನ್ನು ಹೇಗೆ ನಾವು ಅನುಭವಿಸ್ಬೇಕು ಅನ್ನೋದನ್ನು ಅವರು ಕಾಣಿಸ್ತಿದ್ರು. ಬಹುಶಃ ಇಲ್ಲಿ ಕಾಡುವ ಕೀರಮ್ ಅನ್ನೋದಕ್ಕಿಂತಲೂ ನನಗನ್ಸುತ್ತೆ ಅವರು ಕಾಣುವ ಕೀರಮ್ ಅಂತೇಳಿ ಅವರು ಕಾಣ್ತಿದ್ರು. ಬದುಕನ್ನು ಕಂಡಂಥ ಒಬ್ಬ ವ್ಯಕ್ತಿತ್ವದ ಅವರು ನಮಗೆ ಅವರನ್ನು ಕಂಡಂಥ ಇವತ್ತಿನ ಈ ಯುವಕರು, ಈ ಗೆಳೆಯರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರನ್ನು ಹೇಗೆ ಕಂಡಿದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಸುಮಾರು ಒಂದು ದಶಕದ ಅವಧಿಯವರೆಗೆ ಎಲ್ಲ ಪ್ರತಿ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಶಿಸ್ತಿನಿಂದ ಮಾಡ್ಕೊಂಬಂದಿರುವಂಥ ಈ ಗೆಳೆಯರು ಇವತ್ತಿನ ಸಾಂಸ್ಕೃತಿಕ ಲೋಕದ ಕೀರಮ್ ಅವರ ಒಂದು ಪ್ರಜ್ಞೆಯ ನೆನಪಿನಾಗಿ ನಮ್ಮನ್ನು ನಮ್ಮ ಜೊತೆಗಿದ್ದಾರೆ. ಬಹುಶಃ ಇಂಥ ಕಾರ್ಯಕ್ರಮಗಳು ಮತ್ತೆ ಹೆಚ್ಚು ಆಗಲಿ, ಪ್ರತಿ ವರ್ಷ ಇದು ನಡೆಯಲಿ ಅಂಥೇಳಿ ನಾನು ಆಶಿಸ್ತೇನೆ. ಜೊತೆಗೆ ಈಗಾಗಲೇ ಕನ್ನಡ ಸಂಸ್ಕೃತಿ ನಿರ್ದೇಶಕರು ಬಂದಿದ್ದಾರೆ, ಬಲವಂತರಾವ್ ಪಾಟೀಲ್. ಇದಕ್ಕೆ ಸಾಂಸ್ಕೃತಿಕವಾಗಿ ನೀವು ಅವರಿಗೆ ಸಹಾಯ ಮಾಡಬೇಕು, ಅದನ್ನು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಬೇಕು ಅಂಥೇಳಿ ನಾನು ಈ ಮೂಲಕ ನಾವೆಲ್ಲರೂ ಪರವಾಗಿ ವಿನಂತಿ ಮಾಡ್ತೇನೆ. ಯಾಕೆಂದರೆ ಇವರು ಯಾರು ಕೂಡ ಕೀರಮ್ಮ ಹಾಗೆಯೇ ಸ್ವಾಭಿಮಾನದಿಂದ ಬದುಕನ್ನು ನಡೆದವರು. ಇವರು ಯಾರು ಕೂಡ ಯಾರನ್ನೂ ಬೇಡದೆ, ಏನನ್ನೂ ಆಶಿಸದೆ, ಮತ್ತು ಯಾವುದೇ ಹೆಗ್ಗಳಿಕೆಗಾಗಿ ಅಥವಾ ಜನಪ್ರಿಯತೆಗಾಗಿ ಮಾಡಿದಂಥವರಲ್ಲ. ಅವರೆಲ್ಲ ತೀರಾ ಸಾಮಾನ್ಯವಾಗಿರುವಂಥವ್ರು. ಮತ್ತು ಕೀರಮ್ಮ ಅವರನ್ನು ಒಂದು ಅವರು ದೂರದಿಂದ ನೋಡಿದಂಥ ಒಂದು ಪ್ರೀತಿಗಾಗಿ ಇನ್ನೂ ಇಷ್ಟು ವರ್ಷ ನೆನಪಿಟ್ಕೊಂಡಿದ್ದಾರಲ್ಲ. ಬಹುಶಃ ಇವತ್ತಿನ ಕಾವ್ಯದ ವಿದ್ಯಾರ್ಥಿಗಳು ಅಷ್ಟು ಗಂಭೀರವಾಗಿ ಕೀರಮ್ಮ ಅವರನ್ನು ತಗೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ವೇದಿಕೆ ಮೀರಿ ಈ ಕಾರ್ಯಕ್ರಮವನ್ನು ಕೀರಮ್ಮ ಅವರ ನೆನಪಿಗೆ ಇವರು ಇಷ್ಟು ದೂರ ತಗೊಂಬಂದಿರೋದು ನನಗಂತೂ ಹೆಮ್ಮೆ ತರುವಂಥ ವಿಷಯ. ಅದಕ್ಕೆ ತುಂಬ ಸಾಕ್ಷಿಯಾಗಿ ನಾನು ಈಗಾಗಲೇ ಸುಮಾರು 7-8 ವರ್ಷದಿಂದ ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ನಾನು ಹೇಳಿದ್ದ ಮಾತು, ಕೇವಲ ಇದು ಕೀರಮ್ಮ ಅವರ ಭಜನೆ ಆಗಬಾರ್ದು, ಕೀರಮ್ಮ ಅವರ ವ್ಯಕ್ತಿ ಪೂಜೆ ಅಲ್ಲ ಅಂತ ಹೇಳಿದಲ್ಲ, ಹಾಗೆ ಕೀರಮ್ಮ ಅವರ ವ್ಯಕ್ತಿ ಪೂಜೆಯನ್ನು ಇಲ್ಲಿ ಮಾಡ್ತಾ ಇಲ್ಲ. ಅವರು ಒಂದು ಮನುಷ್ಯನ ಪ್ರೀತಿಯನ್ನು ಸಾಂಸ್ಕೃತಿಕವಾಗಿ ಹೇಗೆ ಇನ್ನೊಂದು ತಲೆಮಾರಿಗೆ ದಾಟಿಸ್ಬೇಕು ಅನ್ನೋಂಥ ಒಂದು ವ್ಯವಸ್ಥಿತವಾದಂಥ ಒಂದು ಶಿಸ್ತಿನ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ತೇನೆ. ಅಂಥ ಒಂದು ಕಾರ್ಯಕ್ರಮವನ್ನು ಕೀರಮ್ ನೆಪದಲ್ಲಿ ನಮ್ಮೆಲ್ಲರ ಪರವಾಗಿ ಇವರು ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಚರಿತ್ರೆಯಲ್ಲಿ ಉಳ್ಕೊಳ್ಳುವಂಥದ್ದು ಕೀರಮ್ ಹೊಸ ಕವಿತೆಯ 2023. ಈಗಾಗಲೇ ಕಳೆದ ವರ್ಷನೂ ಒಂದು ಸಂಕಲನ ತಂದಿದ್ದಾರೆ. ಈ ವರ್ಷ ಅಂತೂ ನನಗೆ ಇವರ ಈ ಗೆಳೆಯರ ಜೊತೆಗೆ ಇಬ್ಬರು ಸೇರಿಕೊಂಡಿದ್ದಾರೆ ಸಂಪಾದಕರಾಗಿ. ಈ ಪುಸ್ತಕವನ್ನು ಸಂಪಾದನೆ ಮಾಡಿರುವಂಥ ಶಂಕರ್ ಸಿಂಹ್ಗೆ ಮತ್ತು ಸೂರ್ಯಕೀರ್ತಿ ಇಬ್ಬರನ್ನು ನಾನು ಅಭಿನಂದಿಸ್ತೇನೆ. ಹಾಗೆ ಮುಖ್ಯವಾಗಿ ಈ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ನಾನು ಇದನ್ನು ಸೂಕ್ಷ್ಮವಾಗಿ ಒಂದಷ್ಟು ಪರಿಚಯ ಮಾಡ್ತೇನೆ. ಸುಮಾರು 5 ಜನ ಈಗಾಗಲೇ
ಕವಿಗಳು ಈಗಾಗಲೇ ಜನಪ್ರಿಯ ಕವಿಗಳಾಗಿ ಗುರುತಿಸ್ಕೊಂಡಿರುವಂಥ ಕವಿಗಳು ಇದರ ಅನುಸಂಧಾನವನ್ನು ಮಾಡಿದ್ದಾರೆ. ಇದರ ಜವಾಬ್ದಾರಿಯನ್ನು ಮಾತ್ರ ಶಂಕರ್ ಶಿವಮೊಗ್ಗಿ ಮತ್ತು ಸೂರ್ಯಕೀರ್ತಿಯವರು ಮಾಡಿದ್ದಾರೆ. ಸುಮಾರು 100 ಕವಿಗಳು ಹಿರಂ ನೆನಪಿನ ಕಾವ್ಯವನ್ನು ದಾಖಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ನಾನು ಈ ಪುಸ್ತಕದ ಸೊಗಸಿನ ಬಗ್ಗೆ ಮಾತ್ರ ಮಾತಾಡ್ತೀನಿ. ಒಬ್ಬ ಕಲಾವಿದನಾಗಿ ಅದರಲ್ಲೂ ಈ ಮುಖಪುಟ ರಚನೆಯನ್ನು ಸುಮಾರು 4 ದಶಕ ಕೆಲಸ ಮಾಡಿರೋದ್ರಿಂದ ಇಂಥ ಒಂದು ಪುಸ್ತಕ ಕೀರಂ ನೆನಪಿನಲ್ಲಿ ತುಂಬ ಅಗತ್ಯವಾದಂಥ ಪುಸ್ತಕ ಅಂತ ನಾನು ಭಾವಿಸ್ತೇನೆ. ಈ ತುಂಬ ಅಚ್ಚುಕಟ್ಟಾಗಿ ಇದರ ಶ್ರಮ, ಇದರ ಹಿಂದೆ ಈ ಸಂಪಾದಕರ ಶ್ರಮ ಇದೆ. ಅದನ್ನು ಇಲ್ಲಿರುವಂಥ ಎಲ್ಲ ಕಾವ್ಯಾಸಕ್ತರು ಈ ಪುಸ್ತಕವನ್ನು ಕೊಂಡ್ಕೋಬೇಕು ಅಂತೇಳಿ ನಾನು ಇವರೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಮತ್ತು ಈ 100 ಕವಿಗಳು ಕೂಡ 100 ಆಲೋಚನಾ ಕ್ರಮಗಳನ್ನು ಇಲ್ಲಿ ದಾಖಲಿಸಿದ್ದಾರೆ. ಕಾವ್ಯದ ನೆಪದಲ್ಲಿ, ಕೀರಮನ್ ನೆನಪಿನ ನೆಪದಲ್ಲಿ ಅವರು ಆಲೋಚನೆ ಮಾಡಿರುವಂಥ ಎಲ್ಲ ಕಾವ್ಯದ ಅನುಸಂಧಾನವನ್ನು ಈ ದಾಖಲೆಯಲ್ಲಿ ನೋಡ್ಬೋದು. ನಾನು ಹೆಚ್ಚು ವಿವರ ಮಾಡೋದಕ್ಕೆ ಸಮಯ ಇಲ್ಲ. ಇದರಿಂದ 100 ಪುಸ್ತಕದ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಕೇವಲ ನನಗೆ ನಿನ್ನೆ ಅಷ್ಟೇ ಈ ಪುಸ್ತಕ ಬಂತು. ಹಾಗಾಗಿ ನಾನು ಇರೋ ಸಮಯದಲ್ಲಿ ಒಂದಷ್ಟು ಇದನ್ನು ಗಮನಿಸಿದ್ದೀನಿ, ಓದಿದ್ದೀನಿ. ತುಂಬ ಮುಖ್ಯವಾಗಿ ಸೂರ್ಯಕೀರ್ತಿ ಈ ಸಂಪಾದನೆ ಮಾಡಿರುವಂಥ ಸಂಪಾದಕರಲ್ಲೊಬ್ಬರಾಗಿರುವಂಥ ಸೂರ್ಯಕೀರ್ತಿಯವರ ಒಂದು ಸಂಕಲನ ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಆಗಿದೆ. ಈಗಾಗಲೇ ಸೂರ್ಯಕೀರ್ತಿಯವರಿಗೆ ಸುಮಾರು 7-8 ಜನ ಪ್ರಖ್ಯಾತ ಕವಿಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಕಾವ್ಯ ಅಂದರೆ ಏನು ಎಲ್ಲ ಅದರ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ನಾನೊಬ್ಬ ಕಾವ್ಯದ ಓದುಗನಾಗಿ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬ ಪ್ರಮುಖವಾಗಿ ಕನ್ನಡದ ಅಕ್ಷರ ಕಾವ್ಯವನ್ನು ಅದರಲ್ಲೂ ಕೀರಮ್ಮಂಥವ್ರನ್ನ ನಾವು ಗಮನಿಸಿದರೆ, ಕೀರಮ್ಮ ಅವರ ಜೊತೆಗಿನ ಒಂದು ಸಾಂಗತ್ಯ ಯಾರಿಗಿತ್ತೋ ಅವರಿಗೆಲ್ಲರೂ ಕೂಡ ಕಾವ್ಯ ಅಂದರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ಸೊ ಇವತ್ತಿನ ಸಂದರ್ಭದಲ್ಲಿ ಕೀರಮ್ಮಿಲ್ಲ, ಆದರೆ ಕೀರಮ್ಮಿನ ಆಲೋಚನಾ ಕ್ರಮಗಳು, ಕೀರಮ್ಮಿನ ನೆನಪುಗಳು ನಮ್ಮ ಜೊತೆಗಿರೋದ್ರಿಂದ ಆ ನೆನಪಿನ ಅಂದಾಜಿನಲ್ಲಿ ನಾನು ಒಂದೆರಡು ಮಾತನ್ನು ನಾನು ಸೂರ್ಯಕೀರ್ತಿಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ತುಂಬ ಪ್ರಮುಖವಾಗಿ ಈ ಮೀನು ಕುಡಿದ ಕಡಲು ಅನ್ನುವಂಥ ಒಂದು ಮೆಟಾಫರಿಕ್ ಆಗಿರುವಂಥ ಒಂದು ಟೈಟಲ್ನ ಕೊಟ್ಟಿದ್ದಾರೆ. ಅಲ್ಲಮ್ಮ ಪ್ರಕಾಶ್ ಅಂದವರು ಇದನ್ನು ಪ್ರಕಟಣೆ ಮಾಡಿದ್ದಾರೆ. ಸುಮಾರು ಪದ್ಯಗಳು ಇದೆ, ಸೊಗಸಾಗಿರುವಂಥ ಪದ್ಯಗಳು ಇವೆ. ಅದನ್ನು ಸೂರ್ಯಕೀರ್ತಿಗೆ ಕಾವ್ಯ ಮುಂದಿನ ಒಂದು ಒಳ್ಳೆಯ ಕಾವ್ಯವನ್ನು ರಚನೆ ಮಾಡುವಂಥ ಎಲ್ಲ ಸಾಮರ್ಥ್ಯ ಇರುವಂಥ ಒಬ್ಬ ಕವಿ. ಮುಖ್ಯವಾಗಿ ನನಗೆ ಈ ಒಂದೇ ಒಂದು ಪದ್ಯದ ಬಗ್ಗೆ ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕಾವ್ಯವೆಂಬ ಅಪರಾಧಿ ಅನ್ನುವಂಥ ಒಂದು ಟೈಟಲ್ ಇರುವಂಥ ಒಂದು ಪದ್ಯ. ಕಾಮದ ಕುರಿತು, ಕಾಮವೆಂಬ ಅಪರಾಧಿ ಎನ್ನುವುದು, ಕಾಮವನ್ನು ಕುರಿತು ಅವರು ಬೇರೆ ಬೇರೆ ರೀತಿಯ ಆಲೋಚನಾ ಕ್ರಮಗಳು, ಬೇರೆ ಬೇರೆಯ ಮನಸ್ಸು ಹೇಗೆ ನೋಡುತ್ತೆ ಕಾವ್ಯ ಕಾಮವನ್ನು ಅನ್ನೋದನ್ನು ಇಲ್ಲಿ ದಾಖಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ನನಗೆ ಇದು ಓದುವಾಗ ಅನಿಸಿದ್ದು ಗಂಗಾಧರ ಚಿತ್ತಾಲರ ಕಾಮಸೂತ್ರ ಅಂತ ಒಂದು ಪದ್ಯ ಇದೆ. ನಾನು ಈಗ ಯಾಕೆ ನೆನಪು ಮಾಡಿಕೊಂಡೆ ಅಂದರೆ ಕೀರಮ್ ಅವರು ತುಂಬ ಇಷ್ಟಪಡುವಂಥ ಪದ್ಯ ಅದು. ನಾನು ಕ್ಯಾನ್ವಾಸ್ ಅನ್ನುವಂಥ ಒಂದು ಕಲಾಪತ್ರಿಕೆ ತರುವಾಗ ಅದರಲ್ಲಿ ನಾನು ಕಾವ್ಯದ ಅನುಸಂಧಾನ ಅಂತ, ಕಲೆ ಮತ್ತು ಕಾವ್ಯದ ಅನುಸಂಧಾನ ಅಂತ ಒಂದು ಕಾಲಮ್ ಇಟ್ಟಿದ್ದೆ. ಆ ಕಾಲಮಲ್ಲಿ ಗಂಗಾಧರ ಚಿತ್ತಾಲದ ಕಾಮಸೂತ್ರವನ್ನು ನಾನು ದಾಖಲಿಸಿದ್ದೆ. ಯಾಕೆಂದರೆ ತುಂಬ ಸಂಕೀರ್ಣವಾದಂಥ ಮನುಷ್ಯನ ಅಸಂಗತತೆ ಮತ್ತು ಸಾಂಗತ್ಯ ಮತ್ತು ಅವನ ಎಲ್ಲ ತಲ್ಲಣಗಳಿಗೆ ಕಾರಣವಾಗುವಂಥ ಒಂದು ಸಂವೇದನೆ ಕಾಮ. ತುಂಬ ಸಂಕೀರ್ಣವಾದಂಥ ಒಂದು ಕಾಮದ ರೂಪಕವನ್ನು ಗಂಗಾಧರ ಚಿತ್ತಾಲರು ಕಾಮಸೂತ್ರ ಅನ್ನುವಂಥ ಆ ಪದ್ಯವನ್ನು ನೀವು ಓದಿದರೆ ಬಹುಶಃ ನಾನು ಹೇಳೋ ಎಲ್ಲ ಮಾತುಗಳು ನಿಮಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಬಹುಶಃ ಅದನ್ನು ನೀವು ಮತ್ತೆ ಇನ್ನೊಂದು ನಾನು ನಿಮಗೆ ಒಂದು ಸೂಚನೆ ಕೊಡೋದಾದರೆ, ತೋರದತ್ತು ಅನ್ನುವಂಥ ಒಬ್ಬ ಕೇವಲ 28 ವರ್ಷ ಇರ್ತಾಳವಳು, ದೊಡ್ಡ ಕವಯಿತ್ರಿ, ಭಾರತೀಯ ಕವಯಿತ್ರಿ ಅವಳು. ಫ್ರೆಂಚಲ್ಲಿ ಅಲ್ಲಿ ಓದಿ ಅವಳು ಮಾಡ್ತಾರೆ. ಅಂಥ ಒಬ್ಬ ಕವಿಯನ್ನು ನೀವು ಓದಬೇಕಾಗತ್ತೆ. ಬಹುಶಃ ಅಂಥದ್ದು ಓದಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಒಬ್ಬ ಕವಿಯಾಗುವಂಥ ಸಾಧ್ಯತೆಗಳು ಎಲ್ಲವೂ ಇದೆ ಅಂತೇಳಿ ನಾನು ಈ ಪುಸ್ತಕವನ್ನು ಓದಾಗ ನಾನು ಅನಿಸಿದ್ದು. ಜೊತೆಗೆ ತುಂಬ ಮುಖ್ಯವಾಗಿ ಈ ಕಿರಣ್ ನಾಗರಾಜ್ ಅವರ ಈ ನೆನಪಿನ ಈ ಅಹೋರಾತ್ರಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಸುಮಾರು ಹೊರದೇಶದ ಅನೇಕ ಪ್ರಖ್ಯಾತ ಕವಿಗಳ, ಅದರಲ್ಲೂ ಮುಖ್ಯವಾಗಿ ಜೆಂಡರ್ ಇಶ್ಯೂ ಇಟ್ಕೊಂಡು, ಒಂದು ವಿಷಯವನ್ನು ಇಟ್ಕೊಂಡು ಕಾವ್ಯವನ್ನು ರಚನೆ ಮಾಡಿರುವಂಥ ಇಂಗ್ಲೀಷ್ ಕವಿಗಳ ಒಂದು ಸಂಕಲನವನ್ನು ಕೂಡ ಇಲ್ಲಿ ತಂದಿದ್ದಾರೆ. ಲವ್ ಈಸ್ ಎ ಡಿಫೈನ್ ಫ್ರಾಗ್ರೆನ್ಸ್ ಅಂತೇಳಿ. ಇದು ಒಂದು ತುಂಬ ಅಚ್ಚುಕಟ್ಟಾದಂಥ ಒಂದು ಪುಸ್ತಕ. ದಯವಿಟ್ಟು ಈ ಪುಸ್ತಕವನ್ನು ಕೊಂಡು ಓದಿದರೆ ಬಹುಶಃ ಇಲ್ಲಿರುವಂಥ ಈ ಕಾವ್ಯದ ಎಲ್ಲ ನಿಮಗೆ ಸೊಗಸು, ಅದರ ಒಳಗಿನ ಸತ್ವಗಳೆಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹೆಚ್ಚು ವಿವರ ಕೊಡದೆ ನಾನು ಇರುವ ಸಮಯದಲ್ಲಿ ನಾನು
ಪುಸ್ತಕದ ಪರಿಚಯವನ್ನು ಕೇವಲ ಸಾಂಕೇತಿಕವಾಗಿ ಮಾಡಿದ್ದೇನೆ. ಅವರಿಗೆ ನಾನು ಶುಭಾಶಯಗಳನ್ನು ಹೇಳ್ದ ಮುಂದಿನ ದಿನಗಳಲ್ಲಿ ಕೇರಮ್ ಅವರ ಕಾರ್ಯಕ್ರಮದ ಜೊತೆಗೆ ನೀವು ನಿಮ್ಮ ಸಹಕಾರ ಇರಲಿ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಮಾತನ್ನು ಕೇಳಿದ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಈ ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ನಾನು ನನ್ನ ಕೃತಜ್ಞತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.